ನಿಖಿಲ್ ಸ್ವಾಮಿ ವರ್ಷಸ್ ಸಿ ಪಿ ಯೋಗೇಶ್ವರ್ ಸರ್ ಯಾರು ಗೆಲ್ತಾರೆ ನಿಖಿಲ್ ಅವರು ಅಧಿಕ ಮತದಿಂದ ಗೆಲ್ತಾರೆ ಅವರ ತಾತ ಏನಿದ್ದಾರೆ ದೇವೇಗೌಡರು ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇನಿದ್ದಾವೆ ಚನ್ನಪಟ್ನ ಅಭಿವೃದ್ಧಿ ಆಗಬೇಕಾದ್ರೆ ದೇವೇಗೌಡರು ಮೊದಲನೇ ಫೌಂಡೇಶನ್ ಅವರು ಮಾಡಿರ್ತಕ್ಕಂಥ ಕೆಲಸಗಳಿಂದನೇ ಇಲ್ಲಿ ಜನಗಳಿಗೆ ಇವತ್ತು ಸುಭಿಕ್ಷವಾಗಿರ್ತಕ್ಕಂಥದ್ದು ಚನ್ನಪಟ್ನದ ಜನತೆ ಇಲ್ಲಿ ಅಭಿವೃದ್ಧಿ ಕಾರ್ಯ ಏನಾದರೂ ಆಗಿದೆ ಅಂದರೆ ದೇವೇಗೌಡರ ಕಾಲದಲ್ಲಿ ಮತ್ತು ಕುಮಾರಣ್ಣವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರು ಈಗ ನಮ್ಮ ರಾಜ್ಯದ ಏನು ನಮ್ಮ ಒಂದು ಪಕ್ಷ ಏನಿದೆ ಆ ಪಕ್ಷದ ಮುಂದಿನ ಕುಡಿಯವರು ಅವರು ಅವ್ರನ್ನ ಈ ಯಂಗ್ಸ್ಟರ್ಸ್ ಏನಿದ್ದಾರೆ ಇಲ್ಲಿರ್ತಕ್ಕಂಥ ಚನ್ನಪಟ್ಟಣದ ಯಂಗ್ಸ್ಟರ್ಸು ತುಂಬ ಅವ್ರನ್ನ ಲೈಕ್ ಮಾಡ್ತಾರೆ ಹಾಗಾಗಿ ಅವರು ನಿಖಿಲ್ ಕುಮಾರಸ್ವಾಮಿಯವರು ಹಿಂದೆ ನಿಂತ್ಕೊಂಡು ಈ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಅಧಿಕ ಮತದಿಂದ ಬಹುಮತ ಕೊಟ್ಟು ಅವ್ರನ್ನ ಗೆಲ್ಸ್ಕೊತಾರೆ ಅಂತ ಅಂದ್ಬಿಟ್ಟು ನಾವು ಹೇಳ್ತಾಯಿದ್ದೆವು ಯೋಗೇಶ್ವರ ಅವ್ರಿಗೂ ಕೂಡ ಇಲ್ಲಿ ವರ್ಚಸ್ ಏನು ಕಮ್ಮಿ ಇಲ್ಲ ಇರ್ಬೋದು ಆದರೆ ಇಂದಿನ ದಿನಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಪಕ್ಷಗಳನ್ನು ಬದಲು ಮಾಡ್ಕೊಂಡು ಬದಲು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ಅವರು ಎರಡು ಬಾರಿ ಅವರು ಸೋತಿದ್ದಾರೆ ಹಾಗೂ ಕೂಡ ಅವರು ಈ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಕಾರ್ಯದ ಕಡೆ ಅವರು ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟಿಲ್ಲ ಹಾಗಾಗಿ ಇದು ಈ ಬಾರಿ ನಿಖಿಲ್ ಅವರಿಗೆ ಚನ್ನಪಟ್ಟಣದ ಮತದಾರರೇನಿದ್ದಾರೆ ಅವರು ಅಧಿಕ ಮತವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ತಾರೆ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಅಂತ ಹೇಳ್ತಾರೆ ಸರ್ ನಿಖಿಲ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಚನ್ನಪಣದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಅವರೇ ಗೆದ್ದುತ್ತಾರೆ ಸಂಪೂರ್ಣವಾಗಿ ಯುವಕರು ಏನಿದ್ದಾರೆ ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಎಲ್ಲ ನಿಖಿಲ್ ಅನ್ನ ಪರವಾಗಿ ಅವ್ರ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ತಿಳಿಸ್ಕೊಡ್ತೀನಿ ಯೋಗೇಶ್ವರ್ ಅವ್ರು ಯಾಕೆ ಬೇಡ ಮೇಡಮ್ ಯೋಗೇಶ್ವರು ಲೆಕ್ಕ ಮಾಡಿದ್ರೆ ಅವರು ಯಾವ ಪಕ್ಷದಲ್ಲಿ ಅಂತ ಹೇಳ್ತಾರೆ ಇಲ್ಲ ಐದು ವರ್ಷ ಅಲ್ಲ ಐದು ವರ್ಷ ಬರೀ ಜಂಪಿಂಗ್ ಮಾಡ್ಕೊಂಡಿದ್ರಲ್ಲೇ ಕಾಲ ವ್ಯರ್ಥ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಇಲ್ಲಿ ದೇವೇಗೌಡರಾಗಿರ್ಬೋದು ಕುಮಾರ ಅಣ್ಣರಾಗಿರ್ಬೋದು ರೈತರ ಪರ ಯುವಕರ ಪರ ದೀನದಲಿದ್ರ ಪರ ತುಂಬಾ ಕೆಲಸಗಳು ಮಾಡಿದ್ದಾರೆ ನೀರವರು ಪಿತಾಮ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ದೇವೇಗೌಡರಿಗೆ ಅಂತ ಒಳ್ಳೊಳ್ಳೆ ಕೆಲಸ ಮಾಡಿರೋದ್ರಿಂದ ನಮ್ಮ ನಿಖಿಲ್ ಅಣ್ಣನಿಗೆ ಇಲ್ಲಿ ಗೆಲುವು ಸುಲಭ ಮತ್ತು ನಿರಾಸವಾಗಿದೆ ಅಂತ ನಾನು ಓಕೆ ಸರ್ ಬನ್ನಿ ಸರ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ ಇವರ ಮಧ್ಯದಲ್ಲಿ ಇವತ್ತು ಯುವ ನಾಯಕತ್ವ ಬೇಕಾಗಿರೋದು ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆಂದ್ರೆ ಒಂದು ಬೆಳವಣಿಗೆ ಈಗ ಅಭಿವೃದ್ಧಿಗೆ ಕಡೆ ಗಮನ ಕೊಡ್ತಾರೆ ಅದು ಅವ್ರು ತಾ ತಂದೆ ರೀತಿ ನಡ್ಕೊಂಡು ಹೋಗ್ತಾವ್ರು ಅವ್ರು ಎಲ್ಲರೂ ಮನಸ್ಸಲ್ಲ ಅವರು ಅಚ್ಚಲಿದ್ರು ಉಳಿತಾವ್ರೆ ಆದ್ದರಿಂದ ಇವರು ಯುವಕರಾಗಿರು ಇದರಿಂದ ರಾಜ್ಯ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಈ ವಿಧ ಚನ್ನಪಟು ಇದ ಮತದಾರರು ಅವ್ರು ಮತ ಕೊಟ್ಟು ಗೆಲ್ಸ್ಕೊಟ್ಟು ಅವ್ನ ಮುಂದಿನ ಬೆಳಗಡೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ಕೊತಾ ಇದ್ವಿ ನಮ್ಮ ಚನ್ನಪಟು ಮತದಾರರಲ್ಲಿ ಓಕೆ ಸರ್ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ವರ್ಕೌಟ್ ಆಗುತ್ತಾ ಅಂತ ಕಾಂಗ್ರೆಸ್ ಅವ್ರು ಕೊಡ್ತಕ್ಕಂಥ ಗ್ಯಾರಂಟಿ ಏನಿದ್ದಾವೆ ಅವು ಎಲ್ಲೂ ಕೂಡ ಶಾಶ್ವತವಾಗಿ ಕೊಟ್ಟಿರ್ತಕ್ಕಂಥದ್ದಲ್ಲ ಅವರು ಈ ಗ್ಯಾರಂಟಿ ಯೋಜನೆ ಅಂತ ಅವರು ಜಾರಿಗೆ ತೊಗೊಂಬಂದು ಮತದಾರರಿಗೆ ಆಮಿಷಗಳನ್ನು ತೋರಿಸ್ಕೊಂಡು ಆ ಇದರಲ್ಲಿ ಮತವನ್ನು ಪಡ್ಕೊತೀವಿ ಅಂತ ಏನಾರು ಅವ್ರು ಅಂದ್ಕೊಂಡಿದ್ರು ಅದು ಸುಳ್ಳು ಯಾಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಈಗಾಗಲೇ ಜನಗಳಿಗೆ ಗೊತ್ತಾಗ್ತಾ ಇದೆ ಬಸ್ ಹೆಣ್ಣು ಹೆಣ್ಣುಮಕ್ಕಳುಗಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಮತ್ತು ಈಗ ವಯಸ್ಸಾಗಿರ್ತಕ್ಕಂಥವರು ವೃದ್ಧರು ಸುಮಾರು ಜನ ಏನು ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಬ ಬಡತನದ ರೇಖೆಗಿಂತ ಕಡಿಮೆ ಇದ್ದವ್ರಿಗೆ ಅವರು ಆಶ್ವಾಸನೆ ಕೊಟ್ಟಿದ್ದ ರೀತಿಯಲ್ಲಿ ಅವರು ನಡ್ಕೊಂಡಿಲ್ಲ ಎಲ್ಲೂ ಕೂಡ ಅದು ಗ್ಯಾರಂಟಿಗಳು ಕಾಂಗ್ರೆಸ್ ಗ್ಯಾರಂಟಿ ಅಂತ ಏನು ಹೇಳ್ತಾ ಇದ್ದಾರೆ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಎಷ್ಟು ಜನಕ್ಕೆ ಎರಡು ಸಾವಿರ ಇದ್ದಾರೆ ಈಗಾಗಲೇ ಅವರು ಪುನರ್ ಪರಿಶೀಲನೆ ಮಾಡ್ತೀವಿ ನಾವು ಗ್ಯಾರಂಟಿ ಯೋಜನೆನಾ ಅಂತ ಅಂದ್ಬಿಟ್ಟು ಮತ್ತೆ ಚಕಾರ ಎತ್ತಿದ್ರು ಈಗ ಅವ್ರಿಗೇನಿಸುತ್ತೋ ಈ ಬೈ ಎಲೆಕ್ಷನ್ ಬಂದಿರೋದ್ರಿಂದ ಮತ್ತೆ ನಾವೇನಾದ್ರೂ ಆ ಥರ ಪರಿಶೀಲನೆ ಮಾಡಿ ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೋದರೆ ನಮಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣ ಇಟ್ಕೊಂಡು ಅದನ್ನು ಮಾಡಿದ್ರು ಆದರೆ ಅದನ್ನೇ ನಂಬ್ಕೊಂಡು ಯಾರೂ ಕೂಡ ಗ್ಯಾರಂಟಿ ಯೋಜನೆ ನಂಬಿಕೊಂಡು ಯಾರೂ ಬದುಕ್ತಾ ಇಲ್ಲ ಅವ್ರು ಹೇಳ್ಕೊಬೋದು ಗ್ಯಾರಂಟಿ ಯೋಜನೆ ಕೊಟ್ಟ ಕ್ಷಣಕ್ಕೆ ನಾವು ಮತದಾರರು ಬದಲಾವಣೆ ಆಗ್ತಾರೆ ಅನ್ನೋದು ಸುಳ್ಳು ಈ ಸಾರಿ ಅದು ಮತದಾರ ಮ ಪ್ರಭು ಏನಿದ್ದಾರೆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆನ ನೋಡ್ಕೊಂಡು ಮತದಾನ ಮಾಡೋದಿಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಅವರು ಯಂಗ್ಸ್ಟರ್ ಇದ್ದಾರೆ ಅವರು ನಾಯಕತ್ವ ಮುಂದಿನ ಪಿ ಇದರಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾಗ್ತದಂಥ ಕಾರಣ ಇರೋದರಿಂದ ಬೇಕಾಗ್ತಾರೆ ಈಗ ಉದಾಹರಣೆಗೆ ರಾಮನಗರದಲ್ಲಿ ರಾಮನಗರ ಡಿಸ್ಟಿಕ್ಕನ್ನು ಮಾಡಿದ್ದು ಕುಮಾರಣ್ಣವರು ಕುಮಾರಣ್ಣವರು ರಾಮನಗರ ಡಿಸ್ಟಿಕ್ ಮಾಡಿದ ಮೇಲೆ ಇಲ್ಲಿ ಸುಮಾರು ಅಭಿವೃದ್ಧಿ ಆಗಬೇಕಾದ್ರೆ ಅದೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಮತ್ತು ದೇವೇಗೌಡರು ನೀರಾವರಿ ಯೋಜನೆಯನ್ನು ಚನ್ನಪಟ್ಟಣ ಗ್ರಾ ನಗರಕ್ಕೆ ಏನಿದೆ ಚನ್ನಪಟ್ಟಣ ತಾಲೂಕಿದೆ ಅದಕ್ಕೆ ನೀರಾವರಿ ಯೋಜನೆಯನ್ನು ಪ್ರಥಮವಾಗಿ ತಂದವರು ದೇವೇಗೌಡರು ಅದನ್ನು ನೋಡಿಕೊಂಡು ಇವತ್ತಿನ ಏನಿದ್ದಾರೆ ಚನ್ನಪಟ್ಟಣ ಮತದಾರರು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಅಧಿಕ ಮಹದೀತದಿಂದ ಗೆಲ್ಲಿಸ್ತಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರ ಗ್ಯಾರಂಟಿಗಳು ಇಲ್ಲಿ ಯಾವುದೇ ಇರೋದು ಕೂಡ ಜನರು ಅದನ್ನು ನಂಬೋದಿಲ್ಲ ಅಂತ ನಾನು ಹೇಳ್ತೀನಿ ಓಕೆ ಸರಿ ಇಲ್ಲೇ ರೀ ಬರ್ತೀನಿ ವಕ್ಫ್ ಆಸ್ತಿ ಒಂದು ವಿವಾದ ಏನಾದರೂ ಮೈನಸ್ ಆಗುತ್ತಾ ಕಾಂಗ್ರೆಸ್ ಮೇಡಮ್ ಕಾಂಗ್ರೆಸ್ ಇಲ್ಲಿ ಪಕ್ಷ ಅಂತ ಬರೋಲ್ಲ ವಕ್ಸ್ ವಿಚಾರ ಹೋದಾಗ ಆಮೇಲೆ ಪಕ್ಷ ಬರೋದಿಲ್ಲ ಇಲ್ಲಿ ಅವರು ಮಾಡಿರೋದು ಏನು ಅಂದ್ಬಿಟ್ಟು ಎಲ್ಲ ರೈತರು ಗೊತ್ತಾಗಿದೆ ವಕ್ಸಲ್ಲಿ ಈ ಥರ ಎಂಟ್ರಿ ಆಗಿರೋದ್ರಿಂದ ರೈತರು ಮನದಲ್ಲಿದೆ ನಾವು ಈ ರೀತಿ ಕಾಂಗ್ರೆಸ್ಗೆ ಮತ ಕೊಡೋದು ಬೇಡ ನಮ್ಮ ಮತ ಏನಿದ್ರು ಅಭಿವೃದ್ಧಿ ಅಧಿಕಾರ ಯುವಕರ ಮಿತ್ರ ಯುವ ನಾಯಕ ನಿಖಿಲ್ ಅಣ್ಣವ್ರಿಗೆ ನಾವು ಮತ ಕೊಡ್ಬಂದ್ಬಿಟ್ಟು ಎಲ್ಲರ ಒಮ್ಮತವಾಗಿ ಕೂಗ್ತಾ ಇದ್ದಾರೆ ಚನ್ನಪಟ್ಟ ತಾಲೂಕಲ್ಲಿ ಇಡೀ ತಾಲೂಕೆಲ್ಲ ಒಂದೇ ಕೂಗಾಗಿದೆ ಜೆ ಡಿ ಎಸ್ ಜೆ ಡಿ ಎಸ್ ಜೆ ಡಿ ಎಸ್ ಎಂಬುದೊಂದು ಕೂಗಾಗಿದೆ ಈ ಬಾರಿ ನಿಖಿಲ್ ಅಣ್ಣ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟು ನಿಖಿಲ್ ಅಣ್ಣ ಗೆದ್ದೇ ಗೆಲ್ತಾರೆ ಅಂತ ನಿಮ್ಗೆ ಕೇಳ್ತೀನಿ ಓಕೆ ಇಲ್ಲಿನವರು ವರ್ಸಸ್ ಹೊರಗಿನವರು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಇದಕ್ಕೇನು ಹೇಳ್ತೀರಾ ಯಾಕೆ ನಿಖಿಲ್ ಅವರೇನು ಪಾಕಿಸ್ತಾನ ಇದ್ದಾರಾ ಕರ್ನಾಟಕದವರೇ ತಾನೆ ಪಕ್ಕದವರು ಹಾಸನದವರು ಹಿಂದೆ ಅವ್ರ ತಾತ ಎಲ್ಲಿಂದ ಹೋಗಿದ್ರು ಮುಖ್ಯಮಂತ್ರಿ ಆದರು ಇಲ್ಲಿಂದ ತಾನೆ ಕುಮಾರಾಣ ಎಲ್ಲಿಂದ ಗೆದ್ದಿದ್ದೀವಿ ಮುಖ್ಯಮಂತ್ರಿ ಆದರು ಇಲ್ಲಿಂದ ತಾನೆ ಹಾಗಾಗಿ ಅದು ಹೇಗೆ ಹೊರ್ಗಡೆಯವರು ಮತ್ತು ಲೋಕಲ್ ಅವರು ಅಂತ ಬರ್ತದೆ ಒಬ್ಬ ಎಮ್ ಎಲ್ ಎ ಪ್ರ ವಿಧಾನಸಭೆಗೆ ಪ್ರವೇಶ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಯಾವ ಕ್ಷೇತ್ರದಲ್ಲಿ ಪ್ರ ನಿಲ್ಬೋದು ಅದಕ್ಕೆ ಅವಕಾಶ ಇದೆ ಆದರೆ ಈ ಜನಪಟದ ಜನ ಇವತ್ತು ನಿಖಿಲ್ನ ಇಷ್ಟಪಡ್ತಾ ಇದ್ದಾರೆ ಯುವ ನಾಯಕ ಬೆಳವಣಿಗೆ ಜನರ ನಾಡಿ ಮಿಡಿತಗಳ ಅರ್ತು ಕೆಲಸ ಮಾಡೋವಂಥ ಶಕ್ತಿ ಒಂದು ನಿಖಿಲ್ಗಿದೆ ಅದರಿಂದ ಚೆನ್ನಪ್ಪಟ್ಟ ಜನ ಇವತ್ತೇನು ಇವರ ಮಾತಿಗೆ ಮರಳಾಗಲ್ಲ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಯಾವುದು ವರ್ಕೌಟ್ ಆಗೋಲ್ಲ ಅವ್ರು ಯಾರು ಗ್ಯಾರಂಟಿ ಎಲ್ಲಿಂದ ತಂದು ಕೊಡ್ತಾವ್ರೆ ಇವತ್ತು ಎಣ್ಣೆ ರೇಟ ಜಾಸ್ತಿ ಮಾಡಿದ್ರು ಅವರಿಂದ ಗಂಡಸರು ಸಲ್ ಕಿಲ್ತಾವ್ರೆ ಹೆಂಗ್ ಕೊಡ್ತಾ ಇದ್ದಾರೆ ಬಸ್ ಫ್ರೀ ಏನು ಮಾಡ್ತಾಯಿದ್ದಾರೆ ಈಗ ಅಲ್ಲಿ ಹೇಳೋರೆ ರೆಡ್ಡಿ ಸ್ವತಃ ಹೇಳ್ಕೊಂಡಿದ್ದಾರೆ ಈ ಈ ಒಂದು ಯೋಜನೆಯಿಂದ ನಾನು ನಡ್ಸೋಕ್ಕಾಗ್ತಾ ಇಲ್ಲ ತುಂಬ ಲಾಸ್ ಆಗ್ತಾಯಿದೆ ಅಂತ ಅವರೇ ಒಪ್ಕೊಂಡವ್ರೆ ಅದು ನೋಡಿದ್ರೆ ಈಗ ಅಬಕಾರಿ ಇಲ್ಲಿ ಒಂಬೈನೂಕರು ಒಂಬೈನೂರು ಕೋಟಿ ಅಪ್ತ ಇವನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಷ್ಟು ಅಗ್ರಹಣಗಳಾಗಿದೆ ನೀವೇ ಬಿತ್ತಿರ್ಸ್ತಿದ್ದೀರಿ ಇವತ್ತು ಮೂಢಾಗ್ರಹಣ ವಾಲ್ಮೀಕಿ ಹಗರಣ ಇವೆಲ್ಲ ಯಾರು ಮಾಡ್ತಾ ಇರೋದು ಜನ ಏನು ಬುದ್ಧಿ ಕಲ್ತಿಲ್ಲ ತಿಳ್ಕೊಂಡು ಇನ್ನೂ ದೊಡ್ಡ ಏನೋ ಓದೋ ಎಲೆಕ್ಷನಲ್ಲಿ ಅವ್ರು ಗ್ಯಾರಂಟಿ ಹಂಚ್ಬಿಟ್ಟು ಕಾರ್ಡ್ ಹಂಚ್ಬಿಟ್ಟು ಕೂಪನ್ ಹಂಚ್ಬಿಟ್ಟು ಏನು ಮಾಡಿದ್ರು ಮೋಸ್ಸಿಂದ ಇವತ್ತು ಜನ ಆರಿಸ್ಬಿಟ್ರು ಜಿಂಗ್ಸು ಓಟ್ ಹಾಕ್ಬಿಟ್ರು ಇವತ್ತು ಮಹಿಳೆ ಬ ಮಹಿಳೆಯರು ಭಾಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಎಷ್ಟೋ ಮಹಿಳೆಯರು ಬೈಕ ಇವರು ಕೂಡ ಒಂದರಿಂದ ಸೋಮಾರಿ ಥರ ಆಗ್ಬಿಟ್ಟವ್ರೆ ಅವ್ರು ಹೋಯ್ತಾ ಇಲ್ಲ ಈ ಒಂದು ಇದರಿಂದ ಇವತ್ತು ಕಾಂಗ್ರೆಸ್ಗೆ ಈ ಒಂದು ಗ್ಯಾರಂಟಿ ಯೋಜನೆ ವರ್ಕೌಟ್ ಆಗಲ್ಲ ಇವತ್ತು ಜಂಪಿಂಗ್ ಸ್ಟಾರ್ ಅಂತ ಯೋಗೇಶ್ವರ ಹೆಸರು ತಗೊಂಡ್ಬಿಟ್ಟವ್ರೆ ಇವತ್ತು ನಿಖಿಲ್ ಅಣ್ಣ ಇಲ್ಲಿ ಗೆಲ್ಸೋದ್ರ ಮೇಲೆ ನಿಖಿಲ್ ಅಣ್ಣ ಇಲ್ಲೇ ಇರ್ತಾರೆ ಮುಂದೇನು ನಿಖಿಲ್ ಇಲ್ಲೇ ಬೆಳೀತಾರೆ ಚನ್ನಪಟ್ಟಣವೇ ಅವರು ಕರ್ಮಭೂಮಿ ಆಗುತ್ತೆ ನಿಖಿಲ್ ಎಷ್ಟು ಮತಗಳ ಗೆಲ್ಲಿಸ್ತೀವಿ ನಮಗೆ ಇವತ್ತು ನಮ್ಮ ಅನಿಸಿಕೆ ಪ್ರಕಾರ ಹತ್ತರಿಂದ ಹದಿನೈದು ಸಾವಿರ ಲೀಡರ್ ಗೆಲ್ತೀವಿ ಅಂತ ಎಷ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಓಟಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಚಂದಪಾಟ್ನದಲ್ಲಿ ಗೆದ್ದೆ ಗೆಲ್ತಾರೆ ನೀವು ಸಹ ಕಾದು ನೋಡ್ಬೇಕಾಗಿ ವಿನಂತಿ ಸರ್ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಅವರು ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು ದೇವೇಗೌಡ ಆಗಿರ್ಬೋದು ಯಾರೇ ಎಲ್ಲರೂ ಕೂಡ ಬಂದು ಸಾಥ್ ಕೊಡ್ತಾ ಇದ್ದಾರೆ ಹಾಗೆ ಸಿ ಪಿ ಯೋಗೇಶ್ವರ್ ಅವರ ಪರವಾಗಿ ಇಡೀ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರವೇ ಬರ್ತಾ ಇದೆ ನೋಡಿ ಸ ಇಡೀ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಇಲ್ಲಿರ್ತಕ್ಕಂಥ ಚನ್ನಪಟ್ಟಣ ಮತದಾರರೇನಿದ್ದಾರೆ ಅವರೇನು ದಡ್ರೇನಲ್ಲ ಬರಪ್ಪ ಇಲ್ಲಿ ನೀನು ಬಂದು ಇಲ್ಲಿ ಓಟ್ ಹಾಕುವ ನಾವೆಲ್ಲ ಸರ್ಕಾರದವರೆಲ್ಲ ಬಂದು ನಿಮಗೆ ಹಲವಾರು ಯೋಜನೆಗಳನ್ನು ನಾವು ಇಲ್ಲಿ ನಿಮ್ಮ ಚನ್ನಪಟ್ಟಣದ ಜನತೆಗೆ ಕೊಡ್ತೀವಿ ಅಂತ ಅನ್ನೋದನ್ನು ಅವ್ರು ಹೇಳಿದ್ರು ಕೂಡ ಇಲ್ಲಿರ್ತಕ್ಕಂಥ ಚನ್ನಪಟ್ಟಣದ ಜನತೆ ಮತದಾರ ಪ್ರಭು ಏನಿದ್ದಾರೆ ಅವರು ಮುಂದಿನ ವಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಮೂಲಭೂತ ಸೌ ಸವಲತ್ತುಗಳಾಗಿರ್ಬೋದು ಈಗ ಇಲ್ಲಿ ಚನ್ನಪಟ್ಟಣದಲ್ಲಿ ಹೆಚ್ಚಿಗೆ ರೈತಾಪಿ ಕುಟುಂಬದವ್ರು ಇರ್ತಕ್ಕಂಥದ್ದು ರೈತಾಪಿ ಕುಟುಂಬದವ್ರಿಗೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದೆ ಇವತ್ತು ನೀವು ಅವ್ರಿಗೆ ಪ್ರಶ್ನೆ ಮಾಡಿದ್ರಿ ವಕ್ಫ್ ಬೋರ್ಡ್ ಪ್ರಶ್ನೆ ಮಾಡಿದ್ರ ತಾವು ಈ ಅವತ್ತಿಂದ ಇಲ್ದಿರ್ತಕ್ಕಂಥ ವಕ್ಫ್ ಬೋರ್ಡ್ ಎಂತಕ್ಕಂಥದ್ದನ್ನು ಯಾಕೆ ನೀವು ಆರ್ ಟಿ ಸಿನಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಾ ಇದ್ರ ಉದ್ದೇಶ ಏನು ಅಂದರೆ ಯಾವುದೋ ಒಂದು ಸಮಾಜದನ್ನು ಓಲೈಕೆ ಮಾಡ್ಕೊಳ್ಲಿಕ್ಕೆ ಮಾತ್ರ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ ನೀವು ಹೇಳಿದ್ರೆ ಏನು ಇಡೀ ಕಾಂಗ್ರೆಸ್ ಸರ್ಕಾರ ಪೂರ್ತಿ ಬಂದು ಯೋಗೇಶ್ವರ್ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ ಆದರೆ ಇಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಕುಮಾರಣ್ಣವ್ರು ಮಾಡಿರ್ತಕ್ಕಂಥ ಯೋಜನೆಗಳು ಅಭಿವೃದ್ಧಿ ಏನು ಚನ್ನಪಟ್ಟಣಕ್ಕಾಗಿದೆ ಮತ್ತು ದೇವೇಗೌಡರು ಅವ್ರ ಅಭಿವೃದ್ಧಿಕ್ಕ ಅವರ ಅವ್ರದ್ದಿನಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಈ ಚನ್ನಪಟ್ಟಣಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಮಾಡಿದ್ದಂಥ ಸನ್ ಮಾಡಿರ್ತಕ್ಕಂಥದ್ದು ಅವೆಲ್ಲ ಕೂಡ ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ಅದೇ ರೀತಿ ಇವತ್ತಿನ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ಕೂಡ ಯೋಚನೆ ಮಾಡ್ತಕ್ಕಂಥ ಪ್ರಜ್ಞಾಶವಂತರಾಗಿರ್ತಕ್ಕಂಥ ಚನ್ನಪಟ್ಟಣದ ಯೋ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರೆಲ್ಲ ಕೂಡ ಯಂಗ್ಸ್ಟರ್ಸ್ನ ಲೈಕ್ ಮಾಡ್ತಾರೆ ಈ ಈ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸ್ಕೊಂಡಂಥ ಸಂದರ್ಭದಲ್ಲಿ ಚನ್ನಪಟ್ಟಣದ ಅಭಿವೃದ್ಧಿ ತುಂಬ ಸುಗಮವಾಗಿ ನಡ್ಕೊಂಡು ಹೋಗ್ತದೆ ಅನ್ನೋ ಭಾವನೆ ಈಗಾಗಲೇ ಮೂಡಿದೆ ಎಲ್ಲ ಕಡೆಯೂ ನಾವು ಪ್ರತಿ ಹಳ್ಳಿಗಳನ್ನು ಸುತ್ತಕೊಂಡು ಬಂದಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರ ಪರವಾಗಿ ಹೆಚ್ಚು ಜನ ಒಲವನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಚನ್ನಪಟ್ಟಣ ಮತದಾರರು ಇಡೀ ಕಾಂಗ್ರೆಸ್ ಸರ್ಕಾರ ಬಂದು ನಿಂತ್ಕೊಂಡು ಅವ್ರು ಯಾವ್ಯಾವ್ದೇ ರೀತಿಯಲ್ಲಿ ಆಮಿಷಗಳನ್ನೆಲ್ಲ ಒಡ್ಡಿ ಏನು ಮಾಡಿದ್ರೂ ಕೂಡ ನಿಖಿಲ್ ಕುಮಾರ್ ಸ್ವಾಮಿಯವರು ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಅನ್ನೋದನ್ನ ನಾವು ಹೇಳ್ತಾ ಓಕೆ ಎಷ್ಟು ಮತಗಳ ಅಂತರ ಇರ್ಬೋದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡಲ್ಲಿ ಗೆಲ್ತಾರೆ ಅವರು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ವಾಲೆ ತೋಪು ಅಲ್ಲಿರುವಂತಹ ಜೆ ಡಿ ಎಸ್ ಬಿಜೆಪಿಯ ಕಾರ್ಯಕರ್ತರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪುಣೆ ಜೊತೆ ನಾನು ಕಾವ್ಯ ಹೆಗ್ಡೆ ಕರ್ನಾಟಕ ಟಿವಿ ಚನ್ನಪಟ್ಟಣ